पेंशन स्कीम जारी भरोसे डीसीएम विविध नौकर संघटन डीके शिवकुमार भेटी को बेंगलूर केके गेस्ट हाउस डीसीएम भेटी को शीघ्रदल सभ्यना करियलागते अंत कूड़ा विविध नौकर संघटन डीके शिवकुमार भेटिया बेंगलूर केके गेस्ट हाउस डीसीएम भेटिया शीघ्रदल सभे करती अंत कूड़ा डीसीएम डीके शिवकुमार जो चर्चा मुद्दे तीर्मान तेजे सरकार स्पंदने हेगे अंत ना नोड़ी ओपीएस जारी के समयकाश चर्चा मुद्दा तीर्मान अंत संघटने मुद्दा सभे बढ़िक संघटन सेरी तीर्मानी ओपीएस जारी मतरे विश्वास नमगे अंत संघटने अध्यक्ष शांताराम ओपीएस अंद्रे ओल्ड पेंशन स्कीम एनपीएस अंद्रे न्यू पेंशन स्कीम सो न्यू पेंशन स्कीम नमगे न्यू पेंशन स्कीम बेड़ा नमगे ओपीएस बेकु ओल्ड पेंशन स्कीमे बेकु अंत बहुत दिन कल बीजेपी सरकार इद्दागलू प्रतिभटनेयन्ना सरकार के बिसि मुट्टिसुवंत प्रयत्न सरकारी नौकर प्रतिभटने एष्टर मट्टिगे इत्तु अंत नावेल्लरू कूड गमनिसबहुदु अदन्न ईग मुंदुवरिसतारा अथवा सरकार मट्टदल्लि मातनाडि बगेहरिसिकोळ्ळुत्तारा आ डीसीएम डीके शिवकुमार ईगागले ओंदु उत्तर कोट्टिद्दारे आदष्टु बेग ना सभे करीतनी चर्चे माड़ अल तदनंतर तीर्मान तेजोण अरवस को सो चर्चे नंतर सभ्य नंतर ना नम तीर्मान हेल्ती अंत जारी मातरे अश्वास कूड़ा इे अंत नौकर संघटने हेल्ता ओपीएस मत्तु एनपीएस बहुत दुड मटदली चर्चे आगता विषय राज्य अंदर ओल्ड पेंशन स्कीम न्यू पेंशन स्कीम नडुवे यारगू कूड़ा न्यू पेंशन स्कीम बेडवे बेड सरकार न्यू पेंशन स्कीम निम्गे हेच्चिन लाभ इदे अंत नमगे बेड अंतिदारे सरकारी नौकररु नमगे ओल्ड पेंशन स्कीमे बेकु आयता कोने गळिगेयल्ली ओंदष्टु अंद्रे एनु ओल्ड पेंशन स्कीम इद्रे नमगू ओंदु सेक्यूरिटी अन्नोदिरुत्ते सेफ्टी अन्नोदिरुत्ते सो हागागि नमगे ओपीएस मरु जारी माड़ी अंतेली इवरु बहुत दिनदिंदलू कूड़ा बेडिकेयन्न हिट्टिद्रु होस पिंचणी नीति एनिदे अदन्न रद्दुपडिसि अंतने केळ्ता इद्रु सो रद्दुपडिस्तारा अन्नोदन्न नावु नोडबेकागुत्ते ई कुरितु डीटेल्स कोड्तारे नम्म प्रतिनिधि जनार्दन हेबार दूरवाणी संपर्कदल्लि जॉयिन आग्ता इद्दारे यस जनार्दन नोड्ता इद्दीवि ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ನೋಡ್ತಾ ಇದೀವಿ ಈ ಪಿಂಚಣಿ ಅನ್ನೋದು ಒಂದು ರೀತಿಯಾಗಿ ಸೇಫ್ಟಿ ಸೆಕ್ಯೂರಿಟಿ ಅನ್ನೋದು ಅದು ಉಳಿದುಬಿಟ್ಟಿದೆ ಮೈಂಡ್ ಅಲ್ಲಿ ಏನೇ ಇದಕ್ಕೆ ಅದಕ್ಕಿಂತ ಹೆಚ್ಚಿನ ಲಾಭ ಇದೆ ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ಅಂತಂದ್ರೆ ಸರ್ಕಾರಿ ನೌಕರರು ಒಪ್ಪೋದಕ್ಕೆ ರೆಡಿ ಇಲ್ಲ ಕಳೆದ ಸರ್ಕಾರ ಇದ್ದಾಗಲೂ ಕೂಡ ಡಿಮ್ಯಾಂಡ್ ಇಟ್ಟಿದ್ರು ಆದ್ರೆ ಅದು ಬಗೆ ಹರಿಲಿಲ್ಲ ಈಗ ಬಗೆ ಹರಿಯೋ ಸಾಧ್ಯತೆ ಇದೆಯಾ ಏನು ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಇದು ಅಷ್ಟು ಸುಲಭಕ್ಕೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆತರ ಸುಲಭಕ್ಕೆ ಬಗೆಹರಿಸೋದಾಗಿದ್ರೆ ಇನ್ನು ಸರ್ಕಾರ ಮಾಡ್ಬಿಡ್ತಿತ್ತು ಸಾಕಷ್ಟು ಕಾಂಪ್ಲಿಕೇಶನ್ ಇದೆ ಸರ್ಕಾರದ ಮೇಲೆ ಕೂಡ ಅವರೇ ಆಗುತ್ತೆ ಆದ್ರೆ ಇವತ್ತು ಸಂಘಟನೆವರೆಲ್ಲರೂ ಕೂಡ ಇದ ಸಂಘಟನೆವರು ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ್ರು ಅದೇ ರೀತಿ ನಾವು ಮಾಡ್ತೀವಿ ಅದಕ್ಕೆ ನಿಮಗೆ ಸ್ಪಂದನೆ ಮಾಡ್ತೀವಿ ಅದಕ್ಕೂ ಮುಂಚಿತವಾಗಿ ಚರ್ಚೆಯನ್ನು ಕೂಡ ಮಾಡಬೇಕಾಗುತ್ತೆ ಚರ್ಚೆ ಮಾಡೋಣ ಅಂತ ಮಾತನ್ನು ಹೇಳಿದ್ದಾರೆ ಕೆಲವೇ ದಿನಗಳಲ್ಲಿ ಸಭೆಯನ್ನು ಕೂಡ ಕರೀತೀನಿ ಅಂತ ಮಾತನ್ನು ಹೇಳಿದ್ದಾರೆ ಅಂದ್ರೆ ಈ ವಿವಿಧ ಸಂಘಟನೆಗಳಿಗೆ ಬೇಡಿಕೆ ಇಟ್ಟಿದ್ದಾವೆ ಆ ಸಂಘಟನೆಯವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಬೇರೆ ಬೇರೆ ಎಲ್ಲರೂ ಕೂಡ ಕುಳಿತು ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಯನ್ನ ಮಾಡೋಣ ಅಂತ ಮಾತನ್ನ ಹೇಳಿದ್ದಾರೆ ಶೀಘ್ರದಲ್ಲಿ ಅಂದ್ರೆ ಈಗ ಐದು ಯೋಜನೆಗಳ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುವ ವಿಚಾರದಲ್ಲಿ ಸ್ವಲ್ಪ ಬಿಜಿ ಇರೋದ್ರಿಂದ ಒಂದಷ್ಟು ಸಮಯಕಾವಶ ಬೇಕು ನಂತರದಲ್ಲಿ ಸಭೆ ಕರೀತೀವಿ ಸಭೆ ಅಂದ್ರೆ ಏನೆಲ್ಲ ಚರ್ಚೆ ಮಾಡಬೇಕು ಮಾಡೋಣ ನಂತರದಲ್ಲಿ ಜಾರಿ ತರೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಣ ಮಾತನ್ನ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಂಘಟನೆಯವರು ಕೂಡ ಮಾತನಾಡಿದ್ದಾರೆ ನಾವು ಒಂದಷ್ಟು ಸಮಯವನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅವರು ಸರ್ಕಾರ ಕೂಡ ಬಿಜಿ ಇರೋ ಹಿನ್ನೆಲೆಯಲ್ಲಿ ನಾವು ಸಮಯ ಕೊಡ್ತೀವಿ ಅದು ವಿಶ್ವಾಸ ಕೂಡ ಇದೆ ಜಾರಿ ತರ್ತಾರೆ ಅಂತ ವಿಶ್ವಾಸ ಇದೆ ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಏನು ಹೇಳ್ತಾರೆ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಸರ್ಕಾರ ಸ್ಪಂದಿಸುತ್ತಾ ಇಲ್ವಾ ಅದನ್ನ ನೋಡಿ ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಒಂದು ವೇಳೆ ಸಭೆ ಕರೆದಾಗಲೂ ಸಹಿತ ಯಾವುದೇ ತೀರ್ಮಾನಕ್ಕೆ ಬರೋಕೆ ಸಾಧ್ಯ ಆಗದೇನೆ ಹಿಂದಿನ ಸರ್ಕಾರದ ರೀತಿಯಲ್ಲೇ ಹಿಂದೆ ಹೇಳಿದ ರೀತಿಯಲ್ಲೇ ಮತ್ತೆ ಅದೇ ರೀತಿ ಮುಂದುವರಿತಾ ಹೋಗುತ್ತೆ ಅನ್ನುವಂಥ ಪ್ರಸಂಗ ಬಂದ್ರೆ ಇದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಪಿಎಸ್ ಅನ್ನ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಏನಾದ್ರೂ ಬಂತು ಅಂತ ಪಕ್ಷದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಂಘಟನೆಯವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಷಯ ಏನು ಅಂತಂದ್ರೆ ಈ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಈ ವಿಷಯವನ್ನ ಆಡ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತರ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಆ ನಿಟ್ಟಿನಲ್ಲಿ ಏನಾದರೂ ಸೀರಿಯಸ್ ಆಗಿ ಸೀರಿಯಸ್ ನೋಟ್ ಆಗಿ ಯೋಚನೆ ಮಾಡೋ ಸಾಧ್ಯತೆ ಇದೆಯಾ
ಖಂಡಿತ ಅಂದ್ರೆ ಪ್ರಣಾಳಿಕೆಯಲ್ಲೇ ಹೇಳಿರೋ ಹಿನ್ನೆಲೆಯಲ್ಲಿ ಕೇವಲ ಇದು ಮನವಿ ಕೊಟ್ಟು ಇದೊಂದು ನೋಡಿ ಅಂತ ಹೇಳಿ ಸಂಘಟನೆಯವರು ಹೇಳಿರೋದಲ್ಲ. ಹಿಂದೆ ಅವರು ಕಾಂಗ್ರೆಸ್ ಅನ್ನ ಭೇಟಿ ಮಾಡಿದ್ರು, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಇದ್ದಾಗ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಚುನಾವಣೆಗೆ ಸಂಪೂರ್ಣ ಬೆಂಬಲ ಕೊಡೋದಾಗಿ ಕೂಡ ಹೇಳಿದ್ರು. ವೋಟ್ ಫಾರ್ ಓಪಿಎಸ್ ಅಂತಾನೆ ಅವರು ಕ್ಯಾಂಪೇನ್ ಕೂಡ ಮಾಡಿದ್ರು. ಅಂದ್ರೆ ಆ ಸಂಘಟನೆಯವರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಬೇಕು, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ಸ್ಕೀಮ್ ಜಾರಿ ಆಗುತ್ತೆ, ಓಪಿಎಸ್ ಜಾರಿ ಆಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪರವಾಗಿಯೇ ಕ್ಯಾಂಪೇನ್ ಅನ್ನು ಕೂಡ ಮಾಡಿದ್ರು ಅವರು. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಪ್ರತಿಷ್ಠೆ ಆಗಿರುತ್ತೆ ಮತ್ತು ಅವರ ಮಾತನ್ನು ಉಳಿಸಿಕೊಳ್ಬೇಕಾಗತ್ತೆ ಪ್ರಣಾಳಿಕೆಯಲ್ಲೂ ಕೂಡ ಕೊಟ್ಟಿರೋ ಹಿನ್ನೆಲೆಯಲ್ಲಿ. ಹಾಗಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಒಂದಷ್ಟು ದಿನ ಕಾದು ನೋಡಬೇಕಾಗುತ್ತೆ ಶಿಲ್ಪ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.